हाय नानु हर्षा फ्रम सीता तत्व इवत्तु नानु निम्मगे वीडियोदल्ली 50 इंचिन MI टीवी अन्नु अनबॉक्सिंग मत्ते रिव्यू माडोदन्न तोरिस्ता इदीनि ನೀವೇನಾದರೂ 30-40 ಸಾವಿರ ರೂಪಾಯಿ ಒಳಗಡೆ 50 ಇಂಚಿನ ಅಥವಾ 55 ಇಂಚಿನ ಟಿವಿನ ತೊಗೋಬೇಕು ಅಂದರೆ ಈ MI ಟಿವಿ ಸಿಗುತ್ತೆ. ಇದರಲ್ಲಿ 4X ಮಾಡೆಲಲ್ಲಿ 50 ಮತ್ತು 55 ಇಂಚಿನ ಎರಡು ವೇರಿಯಂಟ್ನಲ್ಲಿ 4K ಟಿವಿ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿನ ನೋಡ್ತಾ ಇದ್ದೀರಾ ಇವಾಗ. ಲುಕ್ ವೈಸ್ ಈ ಟಿವಿ ಬೆಜಲ್ಲೆಸ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಇದು ಪ್ಯಾಚ್ ವಾಲ್ ಮತ್ತು ಆ್ಯಂಡ್ರಾಯ್ಡ್ ಟಿವಿ ಎರಡೂ ಯೂಸರ್ ಇಂಟರ್ಫೇಸಲ್ಲಿ ರನ್ ಆಗುತ್ತೆ. ನೀವಿವಾಗ ನೋಡ್ತಾ ಇರೋದು ಅನ್ಬಾಕ್ಸಿಂಗ್ನ, ಯಾವ ಥರ ಬಾಕ್ಸ್ ಬಂದಿರುತ್ತೆ ನೋಡಿ. MI ಟಿವಿ 4X ಅಂತ ಬರ್ತಿದೆ. ಇದರಲ್ಲಿ 4K ಮತ್ತು ಡಾಲ್ಬಿ DTS ಪ್ಯಾಚ್ ವಾಲ್ ಆ್ಯಂಡ್ರಾಯ್ಡ್ ಟಿವಿ ಎಲ್ಲದೂ ಸಪೋರ್ಟ್ ಆಗುತ್ತೆ ಅಂತ ಬರ್ತಿದೆ. ಇದರಲ್ಲಿ ಸೌಂಡ್ ಔಟ್ಪುಟ್ ಬಂದು ಡಾಲ್ಬಿ ಮತ್ತು DTS HD ಎರಡೂ ಕೂಡ ಜೊತೆಗೆ ಸಪೋರ್ಟ್ ಆಗುತ್ತೆ. ಸೌಂಡ್ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ. 20 ವ್ಯಾಟಿನ ಔಟ್ಪುಟ್ ಇದೆ. 50 ಇಂಚ್ LED ಟಿವಿ, 16:9 ರೇಷ್ಯೋದಲ್ಲಿ ಸ್ಕ್ರೀನ್ ಇರುತ್ತೆ LED ಟಿವಿ ಇದು. ಸೊ ಇದು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ MI ಸ್ಟೋರ್ ಮೂರು ಕಡೆ ಸಿಗುತ್ತೆ, ಮೂರು ವೆಬ್ಸೈಟ್ನಲ್ಲೂ ಸಿಗುತ್ತೆ. ಇದನ್ನು ಬುಕ್ ಮಾಡ್ಕೊಂಡ್ಮೇಲೆ ಮನೆಗೆ ಫ್ರೀ ಡೆಲಿವರಿ ಬರುತ್ತೆ. ಜೊತೆಗೆ ಇನ್ಸ್ಟಾಲೇಷನ್ಗೆ ಲೋಕಲ್ನಲ್ಲಿ ಇನ್ಸ್ಟಾಲೇಷನ್ ಯಾರು ಇರ್ತಾರೋ ಅವ್ರಿಗೆ, ಯಾರು ಪಾರ್ಟ್ನರ್ ಆಗಿರ್ತಾರೋ MI ಅವ್ರು ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಟೇಬಲ್ ಟಾಪ್ ಆದರೆ ಫ್ರೀ, ಬಟ್ ವಾಲ್ ಮೌಂಟ್ ಆದರೆ ಎಕ್ಸ್ಟ್ರಾ 800 ರುಪೀಸ್ ಖರ್ಚಾಗುತ್ತೆ. ವಾಲ್ ಮೌಂಟು ಸಪ್ರೇಟಾಗಿ 500 ರುಪೀಸ್ದು ವಾಲ್ ಮೌಂಟ್ ತೊಗೊಂಬರ್ಬೇಕಾಗುತ್ತೆ. ಆ ಕಾರಣದಿಂದ 800 ರುಪೀಸ್ ಚಾರ್ಜ್ ಆಗುತ್ತೆ. ಪೋರ್ಟ್ಸ್ ಬಗ್ಗೆ ಮಾತಾಡೋದಾದರೆ ಮೂರು HDMI ಪೋರ್ಟ್, ಅದರಲ್ಲಿ ಒಂದು HDMI ಆರ್ಕ್ ಇದೆ, ಎರಡು USB, ಒಂದು ಆ್ಯಂಟೆನ, ಜೊತೆಗೆ ಒಂದು AV ಇನ್ಪುಟ್, SPDIF ಜೊತೆಗೆ ಒಂದು ನೆಟ್ವರ್ಕ್. SPDIF ಯಾಕೆಂದರೆ ಆಡಿಯೋ ಪರ್ಪಸ್, ನೆಟ್ವರ್ಕ್ ಯಾಕೆ ಅಂದರೆ ಲ್ಯಾನ್ ಪೋರ್ಟ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದು ಇಂಟರ್ನೆಟ್ಗೋಸ್ಕರ. ರಿಮೋಟ್ನ ನೋಡ್ತಾ ಇದ್ದೀರಾ, ಇದು ಸ್ಮಾರ್ಟ್ ರಿಮೋಟ್, ತುಂಬ ಹೆವಿ ಇಲ್ಲ, ತುಂಬ ವೆಯ್ಟ್ಲೆಸ್. ಇದು ಎರಡೆರಡು SSS ಸೈಜಿನ ಶೆಲ್ ಹಾಕಬೇಕಾಗುತ್ತೆ. ಡೆಡಿಕೇಟೆಡ್ ನೆಟ್ಫ್ಲಿಕ್ಸ್ ಮತ್ತು ಅಮೆಝಾನ್ ಪ್ರೈಮ್ ವಿಡಿಯೋ ಎರಡರದು ಬಟನ್ಸ್ ಇದ್ದಾವೆ. ಬ್ಲೂಟೂತ್ನಲ್ಲಿ ವರ್ಕ್ ಆಗುತ್ತೆ. ಇದು ಗೂಗಲ್ ಅಸಿಸ್ಟೆಂಟ್ ಬಟನ್ಗೋಸ್ಕರ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇವಾಗ ನೀವು ಟಿವಿನ ಆನ್ ಮಾಡೋದು ತೋರಿಸ್ತಾ ಇದೀನಿ. ಎಲ್ಲ ಆ್ಯಂಡ್ರಾಯ್ಡ್ ಟಿವಿ ಹೇಗೆ ವರ್ಕ್ ಆಗುತ್ತೋ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಈ ಮೊದಲನೇದಾಗಿ ನೋಡ್ತಾ ಇರೋ ಗೂಗಲ್ ಆ್ಯಂಡ್ರಾಯ್ಡ್ ಅನ್ನೋದು ಬರ್ತಿದೆ. ಈಗ ನೀವು ನೋಡ್ತಾ ಇರೋದು ಗೂಗಲ್ ಆ್ಯಂಡ್ರಾಯ್ಡ್ ಟಿವಿ ಇಂಟರ್ಫೇಸ್. ಇದು ನೀವು ಯಾವುದೇ ಟಿವಿ ತೊಗೋಬೋದು, ಸ್ಮಾರ್ಟ್ ಟಿವಿ ಎಲ್ಲದರಲ್ಲೂ ಇದೇ ಥರ ಇಂಟರ್ಫೇಸ್ ಇರುತ್ತೆ. ಇದು ಗೂಗಲ್ ಸ್ಟ್ಯಾಂಡರ್ಡ್ ಇಂಟರ್ಫೇಸ್. ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆಗಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಜೊತೆಗೆ ಕ್ರೋಮ್ ಕ್ಯಾಶ್ ಬಿಲ್ಟಿನ್ ಆಗಿ ಬಂದಿರುತ್ತೆ. ಗೂಗಲ್ ಪ್ಲೇ ವಿಡಿಯೋಸ್, ಗೂಗಲ್ ಪ್ಲೇ ಗೇಮ್ಸ್ ಎಲ್ಲದು ಪ್ರೀ ಇನ್ಸ್ಟಾಲ್ಡ್ ಆಗಿ ಬಂದಿರುತ್ತೆ. ಬೇಕಾಗಿರೋ ಆ್ಯಪ್ಸ್ನ ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಯಾವುದು MI ಟಿವಿಗೆ ಅಥವಾ ಯಾವುದು ಆ್ಯಂಡ್ರಾಯ್ಡ್ ಟಿವಿಗೆ ಸಪೋರ್ಟ್ ಇರುತ್ತೋ ಅದೆಲ್ಲ ತೋರಿಸುತ್ತೆ ಇಲ್ಲಿ. ನೀವು ಯಾವುದೊಂದು ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೋಬೋದು. ಇದು ಪ್ಯಾಚ್ ವಾಲ್ ಇಂಟರ್ಫೇಸ್. ಇದು ಇನ್ನೊಂದು ಇಂಟರ್ಫೇಸ್. MI ಅವರು ಮೊದಲನೇದಾಗಿ MI ಟಿವಿ 4A ಮತ್ತು 4 ಅನ್ನೋ ಟಿವಿನ ಬಿಟ್ಟಾಗ ಈ ಇಂಟರ್ಫೇಸ್ನ ಡೆವಲಪ್ ಮಾಡಿದರು. ಈಗ ಇತ್ತೀಚೆಗೆ 2 ಇಯರ್ಸ್ ಬ್ಯಾಕ್ ಆ್ಯಂಡ್ರಾಯ್ಡ್ ಟಿವಿ ಬಂದಿರೋದ್ರಿಂದ ಆ್ಯಂಡ್ರಾಯ್ಡ್ ಟಿವಿಗೆ ಸ್ವಿಚ್ ಆಗಿದ್ದಾರೆ. ಸೊ ಮೊಬೈಲ್ ಥರನೇ ವರ್ಕ್ ಆಗುತ್ತೆ, ಸೇಮ್ ಜಂಕ್ ಫೈಲ್ಸ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಥ್ರೂ USB APK ಫೈಲ್ನ ಇನ್ಸ್ಟಾಲ್ ಮಾಡಿಕೊಂಡು ಟಿವಿನಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಮತ್ತು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಟಿವಿದು ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಕೊಡುತ್ತೆ. ಜೊತೆಗೆ MI ಟಿವಿನವರು OTT ಪ್ಲಾಟ್ಫಾರ್ಮ್ಸ್ ಯಾವ್ಯಾವ್ದನ್ನ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೋ ಅದೆಲ್ಲ ಪ್ಯಾಚ್ ವಾಲ್ ಇಂಟರ್ಫೇಸ್ನಲ್ಲಿ ಬರುತ್ತೆ. ಮಿಕ್ಕಿದ್ದೆಲ್ಲ ಆ್ಯಂಡ್ರಾಯ್ಡ್ ಟಿವಿನಲ್ಲಿ ಬರುತ್ತೆ. ಇಲ್ಲಿ ಕ್ಯಾಟಗರೀಸ್ನ ನೋಡ್ತಾ ಇದ್ದೀರಾ, ಹೋಮ್, ಮೂವೀಸ್, ನ್ಯೂಸ್, ಕಿಡ್ಸ್, ಟಿವಿ ಶೋಸ್, ಸ್ಪೋರ್ಟ್ಸ್, ಮ್ಯೂಸಿಕ್, VIP ಎಲ್ಲ ಥರ ಕ್ಯಾಟಗರೈಸ್ ಮಾಡಿರುತ್ತೆ. ಅದೇ ಇದು ಪ್ಯಾಚ್ ವಾಲ್ ಇಂಟರ್ಫೇಸಲ್ಲಿ ಕಾಮನ್ನು. ನೀವು ಯಾವುದೇ MI ಟಿವಿ ತೊಗೊಂಡ್ರು ಈ ಪ್ಯಾಚ್ ವಾಲ್ ಇಂಟರ್ಫೇಸ್ ಕಾಮನಾಗಿ ಬಂದೇ ಬರುತ್ತೆ. ಈ ಟಿವಿ 2 GB RAM ಮತ್ತು 8 GB ಇಂಟರ್ನಲ್ ಸ್ಟೋರೇಜ್ ಇದೆ. ಇಂಟರ್ನಲ್ ಸ್ಟೋರೇಜ್ ಯಾಕೆಂದರೆ ಸಿಸ್ಟಮ್ ಓರಿಯೆಂಟೆಡ್ ಫೈಲ್ಸ್ ಇರುತ್ತೆ, ಜೊತೆಗೆ OS ರನ್ ಆಗೋದಕ್ಕೆ ಬೇಕಾಗಿರೋ ಫೈಲ್ಸ್ ಇರುತ್ತೆ ಮತ್ತು ಆ್ಯಪ್ಸ್ ಕೂಡ ಅದರಲ್ಲೇ ಇನ್ಸ್ಟಾಲ್ ಆಗಿರುತ್ತೆ. ಯೂಟ್ಯೂಬ್ನಲ್ಲಿ ನೀವು ಅಪ್ ಟು 4K ತನಕನೂ ಪ್ಲೇ ಮಾಡ್ಬೋದು. ಗೂಗಲ್ ಅಸಿಸ್ಟೆಂಟ್ ಬಟನ್ ಇರುತ್ತೆ, ನೀವು ಜಸ್ಟ್ ವಾಯ್ಸ್ ಕಮೆಂಟ್ಸ್ ಕೊಟ್ಟರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ನಾನು NCS ಸೌಂಡ್ಸ್ ಅಂತ ಕೊಡ್ತಾ ಇದ್ದೀನಿ ನೋಡಿ, ಅದು ಆಟೋಮೆಟಿಕ್ಕಾಗಿ ಟೈಪ್ ಆಯಿತು NCS ಸೌಂಡ್ಸ್ ಅಂತ. ಅದು ತೊಗೊಂಡು ಟೈಪ್ ಆಗಿ ನಿಮಗೆ NCS ಬರುವಂಥ ಎಲ್ಲ ವಿಡಿಯೋಸ್ನು ಕೊಡ್ತಾ ಇದೆ ಇಲ್ಲಿ. ಟ್ವೆಂಟಿ ವ್ಯಾಟ್ನ ಸ್ಪೀಕರ್ಸ್ ಇದು, DTS ಮತ್ತು ಡಾಲ್ಬಿ ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಒಟ್ಟಾರೆಯಾಗಿ 50 ಇಂಚಸ್ LED ಟಿವಿ ತೊಗೋಬೇಕು ಅಂದರೆ ಈ ಟಿವಿ ನಿಮಗೆ 30,000 ರೂಪಾಯಿಗೆ ಸಿಗುತ್ತೆ. ಅಂಗಡೀಲಿ ತೊಗೊಳಿದ್ರೆ 2,000 ರೂಪಾಯಿ ಜಾಸ್ತಿ ತೊಗೊಡ್ಬೇಕಾಗುತ್ತೆ. ಈ ವಿಡಿಯೋನ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಂಡು ಮತ್ತು ಬೆಲ್ ಐಕನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.